ಎಂದನಿಯ ಓಯ್ ಓಯ್ ಎಲ್ಲಿಯಲ್ಲರಿಯ ಬನ್ನಿಯ ಬನ್ನಿ ಇನ್ನು ಹೋದೆ ಪೂಜೆ 12 ಗಂಟೆಗಲ್ಲ ಲೈಕ್ ಅಂಬಲ್ಲೆ ಎಂತ ಮಾಡುದು ಅದರ ಬಿಚ್ಚಿ ಹೆಗಲ ಮೇಲೆ ಹಾಕೇನು ಮಾಂಡ ಸಮೇಲ ಅದು ಒಂದು ಬೆಳಿಗ್ಗೆ ಚೂಡಿ ತುರಿದು 25 ಸತ್ತಿ ತಲೆ ಬಾಚಿ ಈಗ ಚೂಡಿ ಲಾಯಕ್ ಉಟ್ಟ ಅಂತ ಕೇಳ್ತಾ ಉಟ್ಟು ಮಾಂಡೆ ಸಮೇಲ ಅದು ಚೇಂಜ್ ಮಾಡಬೇಡ ಅದರನ್ನ ಉಲ್ಟ ಹಾಕು ಒಂದು ಬೆಳಿಗ್ಗೆ ಎದ್ದಾಳ ಮಾರೈತಿ ಎದ್ದು ಒಂದು ಚೂಡಿ ಚುರೆದು ಇದು ಲಾಯ್ಕ್ ಇಲ್ಲ ಅದು ಬೇಡ ಇನ್ನೊಂದು ಚುರೆದು ಕಟ್ಟುದು ನೋಡುದು ಲಾಯ್ಕ್ ಇಲ್ಲ ಅದು ಬೇಡ ಒಂದು ಚುರೆದು ಕಟ್ಟುದು ನೋಡುದು ಅದು ಬೇಡ ಮಾಂಡೆ ಸಮೇಲ ಅದು ನಾಯಿಗೆಂತ ಇದರ ಚೇಂಜ್ ಮಾಡಿ ಸೀರೆ ಸುತ್ತಾಗ ಸೀರೆ ಸುತ್ತಿರೆ ಸೀರೆಗೆ ಆಂಕ್ರಿಕ್ ಹಾಕಿನೆ ಮದುವೆ ಆದ 3 ದಿನದಲ್ಲಿ 30 ಸೀರೆಗೆ ನೆರಿ ಹಿಡ್ದಾಳೆ ನೆರಿ 7 ತೆರಿ 7 ಬರಕು ಇವಳಿಗೆ ಅಪ್ಪ ಓ ತಪ್ಪಿ 6 ನೆರಿ ಬಂದರೆ ಆಗೊಳೆ ಸೀರೆ ಚೇಂಜ್ ಆಗೊಳೆ ಸೀರೆ ಚೇಂಜ್ ಅಂತು ಮಂಗ ಬುಟ್ಟತ್ತಲೆ ಕರೆಕ್ಟ್ ಕಡೆಗೆ 6 ಸೀರೆ 7 ಸೀರೆಗೆ ನೆರಿ ಹಿಡ್ದಾಳೆ ಅಪ್ಪ ಓ ವೆರಿ ಗುಡ್ ವೆರಿ ಗುಡ್ಗೆ ಸಿಡ್ಲು ಬಡ್ತು ಅಂತೂ ಆ ದಿನ 18 ಸೀರೆ ಆಟು ನೆರಿ ಹಿಡ್ಯಾಕರ ಯಾಕೆ ಮಣೆ ಎಸಿ ನೆರಿ ಹಿಡಿದ ಅಪ್ಪ ಓ ಹೊಟ್ಟೆ ಒಳಗೆ ದೊಡ್ಡ ಆಪಲ್ ಉಟ್ಟು ಆಪಲ್ ಉಟ್ಟು ತಿನ್ನುವಲ್ಲ ಅಪ್ಪ ಓ ದೊಡ್ಡ ಆಪಲ್ ತೇಳ್ರ ಅವಳು ಬೊಳ್ಮ ಹಲಸಿನ ಹಣ್ಣುಗೂ ಆಪಲ್ ಅಂತೊಳೆ ಹೇಳುದು ಬಲ ದೊಡ್ಡ ಒಳಗೆ ದೊಡ್ಡ ಬೊಳ್ಮ ಹಲಸಿನ ಹಣ್ಣುಟ್ಟು ಹೋಗಿ ತಿನ್ನುವಲ್ಲ ಹೋಗಿ ತಿನ್ನ ಮಂಗ ದನಗಳಿಗೆ ಹುಲ್ಲು ಹಾಕಿತ್ಲೆ ರಚ್ಚೆ ಒಳದರೆ ಇಸುಬಲ ಓ ದನಗಳಿಗೆ ಹುಲ್ಲು ಹಾಕಿತ್ಲೆ ರಚ್ಚೆ ಒಳದರೆ ಇಸುಬಲ ಅದು ಆ ಒಳದರೆ ನೋಡ ನೀ ದನಗಳಿಗೆ ಬಾಳೆ ಗೊಚ್ಚಿ ಹಾಕುದು ಮೆಸೇಜ್ ಬಾತು ಗಡ ಎಂತ ಒಂದು ಎಂತಾಯ್ತು ಪೂಜೆಯಿಂದಲ್ಲ ಗಡ ಮತ್ತೆ ನಾಳೆ ಗಡ ಅಕ್ಕ ನಿನ್ನ ಕಾಲು ಹಿಡಿದು ನೀರಿಗೆ ಬಡಬೇಡ ಅದು ನೀರಿಗೆ ಬಡಕನ ಸತ್ತತ್ಲಾರು ಮುಳುಗು ಸೇರ ಕೊಲ್ಲಕಲ್ಲ ಎರಡು ಆಪ್ಷನ್ ಇಟ್ಟು ಸುಮ್ಮನೆ ಅಲ್ಲ ನಾ ಬೆಳಿಗ್ಗೆ 6 ಗಂಟೆಗೆ ಎದ್ದಿರಿಸಿ ಕಾಯಿ ಚೊಲ್ಲಿಸಿದ ಕುದುರು ಎಂತ ಕಾಯಿ ಚೊಲ್ಲಿಸಿದ ಬೆಳಿಗ್ಗೆ 6 ಗಂಟೆಗೆ ಎದ್ದು ಈ ಕಾಯಿನ ಎಂತ ಮಾಡುದು ಅದರ ನೀ ಎರಡು ಕೈಲಿ ಹಿಂಗೆ ಹಿಡ್ಕ ನನ್ನ ತಲೆಗೆ ಬಿಡು ಮಾಂಡೆ ಸಮಯ ಇಲ್ಲ ಅದು ಒಂದು ಬೆಳಿಗ್ಗೆ ಎದ್ದು ಕುದ್ದು ಈಗ ಪೂಜೆ ಇಲ್ಲ ನಾಳೆ ಅಂತ ಹೇಳ್ತಾ ಉಟ್ಟು ಅದಿರ್ಲಿಯ ಬರೋ ವಾರ ನನ್ನ ಫ್ರೆಂಡ್ ಮದ್ವೆ ಇಟ್ಟು ಅದಕ್ಕೆ ಅದಕ್ಕೆ ಒಂದು ಉಡುಗೆರೆ ಕೊಡಮ್ಮ ಅಂತ ಯಾರಿಗೆ ಫ್ರೆಂಡಿಗೆ ಈಗ ಅವಳು ನಮ್ಮ ಮದುವೆಗೆ ಉಡುಗೆರೆ ಕೊಟ್ಟುಟ ಮತ್ತೆ ಎಂತ ಅದು ಗಡಿಯಾರ ಒಳಗೆದು ಒಳಗಿರದು ಅದು ಅವಳು ಕೊಟ್ಟದ ಮತ್ತೆ ತುಂಬಾ ಕಾಸ್ಟ್ಲಿ ಗಡಿಯಾರ ಗಡಿಯದು ಯಾರು ಹೇಳುದು ಅವಳೇ ಹೇಳುದು ಹೌದಾ 350 ರೂಪಾಯಿ ಗಡಿಯಾರ ಮಾರೈತಿ ಅದು ಜೋರು ಮಳೆ ವಾಕನ್ ನಡ್ದದೆ ಗುಡ್ದು ವಾಕನ ನಿಂತದೆ ಮಾಂಡೆ ಸಮಯ ಇಲ್ಲ ಅದು ನಾ ಅದರ ಅವಳಿಗೆ 1.5 ಸಾವಿರಕ್ಕೆ ಬೇಕಂತ ಕೇಳ ಯಾಕೆ ಅವಳು ನನ್ನೊಟ್ಟಿಗೆ 3,000 ಅಂತ ಹೇಳಿಟ್ಟು ಮಾಂಡೆ ಸಮಯ ಇಲ್ಲ ಅದು ಇದು ಈ ಚೂಡಿದಾರ ಬರ್ಲ ಹಾಕೊಂಡೆ ನಿಂಗೆ ಸೂಪರ್ ನಾವು ಈ ಚೂಡಿದಾರನೆ ಹಾಕೊಂಡಲ್ಲ ಒಮ್ಮೆ ನಾವು ಸಮ್ಮನಕ್ಕೆ ಹೋದ್ ಯಾಗ ಅಂದು ನೋಡಿ ಅಂದೊಮ್ಮೆ ನಮ್ಮ ಏಡಿ ಬೆರೆಸಿದ್ವಿ ಅದು ಸಮ್ಮನಕ್ಕೆ ಅಲ್ಲ ಕುದುರೆ ಮತ್ತೆ ಅದು ಅವಂಗೆ ಜೋರು ಉಟ್ಟು ಅಂತ ಹುಷಾರಿಲ್ಲ ಅಂತ ನೋಡಿಕೋದ್ದು ಬಾಕನ ಉಂಡು ಬಂದದ್ದು ಗಮ್ಮತ್ತಲ್ಲ ಅದು ಅಪ್ಪ ಓ ಹೊಟ್ಟೆ ನಾ ನಿನ್ನ ಸಾಂಕು ಒಂದ ಎರಡು ಕುದುಕ ಸಾಂಕಿರುವ ಅಣ್ಣ ಒಳಗೆ ದೊಡ್ಡ ಸಪೋರ್ಟ್ ಹಣ್ಣುಟ್ಟು ಹೋಗಿ ತಿನ್ನುಬಲ ಅಪ್ಪ ಓ ದೊಡ್ಡ ಸಪೋರ್ಟ್ ಹಣ್ಣು ಇದ್ದೇಳ್ರ ಅವಳು ಬಚ್ಚಂಗಾಯಿಗೆ ಸಪೋರ್ಟ್ ಹಣ್ಣು ಅಂತೊಳೇ ಹೇಳುದು ಗುಂಡ ಒಳಗೆ ದೊಡ್ಡ ಬಚ್ಚನಕಾಯಿ ಇಟ್ಟು ಹೋಗಿ ತಿನ್ನು ಅಂತ ಹೇಳುದು ಬಚ್ಚಂಗಾಯಿ ಚೋಲಿನ ಒಳದರೆ ತೆಗ್ದೀಸ್ ಮಧ್ಯಾಹ್ನ ಪಲ್ಯ ಮಾಡಿ ಕಾದೆಬಲ ಬಚ್ಚಂಗಾಯಿ ಚೋಲಿನ ತೆಗ್ದೀಸ್ ಒಳದರೆ ಪಲ್ಯ ಮಾಡಿ ಕಾದೆಬಲ ನೋಡ ಒಳದರೆ ಅದು ಇದು ಒಳ್ಳೆಯದರಿಂದ ನೀ ಪೂಂಬೆಗೆ ಪೂಂಬೆ ಚಟ್ನಿ ಮಾಡಿ ಕಳೆದ ವರ್ಷ ಬರ್ತಡೆಗಿಂತ 1/2 ಕೆಜಿ ಕೇಕ್ ತಂದದ್ದು ಚೂರಿನೊಳ್ಳೆ ನುಂಗಿಟ್ಟು ಮಾಡ ಬರುವ ತಿಂಗ 13ಕ್ಕೆ ನಮ್ಮದು ಮದುವೆಗೆ 10 ವರ್ಷ ಅದೆ ಓ ಮೈ ಗಾಡ್ ಇದು ದಶಮಾನೋತ್ಸವ ನಾವು 10ನೇ ವರ್ಷದ ದಶಮಾನೋತ್ಸವ ಸೆಲೆಬ್ರೇಟ್ ಹೆಂಗೆಲ್ಲ ಮಾಡುದು ಸೆಲೆಬ್ರೇಟಿಂಗ್ ಡಿಫರೆಂಟ್ ಆಗಿ ಮಾಡೋಣ ಅದು ಹೆಂಗೆ ಅಂತ ಹೇಳಿದ್ರೆ ನಾವು
ಹತ್ತು ಬೊಕ್ಕೆ ಹಲಸಿನ ಹಣ್ಣನ್ನ ನಾವಿಬ್ಬರು ಮೆರವಣಿಗೆಯಲ್ಲಿ ಹೊತ್ತು ತಾದು ತಂದು ಅದರ ಕುತ್ತ ಸಾಲಿಸಿ ನಿನ್ನ ಮಂಗನ ಎದುರ ಕುದುರಿಸುದು. 10 ನಿಮಿಷ ಟೈಮ್ ಕೊಟ್ಟು 10 ಹಣ್ಣನ ಮಂಗನೊಟ್ಟಿಗೆ ತಿಂಬ ಕೇಳುದು. 10 ಹಣ್ಣನ ತಿಂಬ ಕೇಳುದು, ರಪ್ಪ ನೆಂಟರುಗಳಿಗೆ ನೀರು ಕೊಟ್ಟು ಉಂಬ ಕೇಳುದು. ನಾವು ಉಂಡತ್ಲಾರ ಅದು ಅವ್ವಾರು ಉಂಡು ಹೋಗಲು ಒಳಗೋದರೆ ಅವಕ್ಕೆ ಸಿಕ್ಕಿ. ನಮ್ಮ ಫಂಕ್ಷನ್ ಸಿಂಪಲ್ ಆಗಿದ್ದರು, ಗ್ರ್ಯಾಂಡ್ ಆಗಿ ಮಾಡೋಕ್ ಅದಾದ ಫ್ರೆಂಡ್ಗಳಿಗೆಲ್ಲ ಹೇಳಿಕೊಟ್ಟು. ಯಾರಿಗೆ? ಫ್ರೆಂಡ್ಗಳಿಗೆ. ಯಾರಲ್ಲ ನಿನ್ನ ಫ್ರೆಂಡ್ಗೆ? ಎಷ್ಟು ಜನ ಅವಳ? ನನ್ನ ಫ್ರೆಂಡ್ಗೆ ಒಂದು 30 ಜನ ಅವಳ. ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಖಾಲಿ 3 ಜನ. ಹೌದಾ? ಯಾರೆಲ್ಲ? ಒಂದು ನನ್ನಪ್ಪ, ಮತ್ತೊಂದು ನಿನ್ನಪ್ಪ, ಮತ್ತೊಂದು ಹರತಾಳ ಹಾಲಪ್ಪ. 10 ವರ್ಷದ ವೆಡ್ಡಿಂಗ್ ಆನಿವರ್ಸರಿ ನೆನ್ಸಿಗಣ್ಣ, ನಂಗೆ ಖುಷಿ ಅದೇ. ಎಂತ ಖುಷಿ ಅದೇ? ಖುಷಿ ಅದೇನಾ? ನಂಗೆ ಬೆಚ್ಚಾದೆ ಕುದುರೆ. ಆ ದಿನ ನೀ ಪಚ್ಚೆ ಸೀರೆನ ಕಚ್ಚ ಕಟ್ಟಿ ನಿಂತಿಗಂದು. ನೀವು? ನಾ ಖಾಲಿ ಬೈರಸಲಿ ತೊಡೆ ಮೇಲೆ ಕಾಯಿಸಿಗನು ಕುಸಾಲ ಮಾತಾಡ್ದೆ ಕುದುರೆ. ಅಯ್ಯೋ ದೇವಾ, ನೀ ನಾ ಅಂದೇ ಹೇಳ್ದೆ ನಿಮಗೆ ಒಂದು ತಕನೋಗಿ ಕಾಡಿಗೆ ಬಿಡು ಅಂತ. ಬಾ ಮಂಗ. ಒಮ್ಮೆ ಪೂರಾ ಖಾಲಿ ಆಯ್ತು, ಈಗ ಒಳದ ಈ ಕಾಯಿ ಮಾತ್ರ. ಇದರನ್ನೇ ತಿನ್ನು. ಅಪ್ಪ, ಓ ಇದರ ಒಡೆದಂಗೆ ಮಂಗ, ಇದರ ನೀ ಒಡೆ ಕುದಳಿ ಇಲ್ಲೇ, ಇದರ ಒಡೆ ಕುದಳಿ ಇಲ್ಲೇ, ನೀ ಸುಮ್ಮನೆ ಹೋಗಿ ಕುದುರು ತನ್ನಷ್ಟೇ ಒಡೆದದೆ. ಆಕನ ಎರಡು ಭಾಗ ಅದೇ, ಎರಡು ಭಾಗನ ಎರಡು ಗಡಿನ ಎರಡು ಕೈಲಿ ಹಿಡ್ಕ ಹೋಗು, ಕಡ್ಕಾಲ ಕಲೆ ಕರ್ಪಿ ತಿನ್ನು ಹೋಗು. ಗುಂಡ ಅದ ಚಿಪ್ಪಿನ ತೆಗ್ದಿಸು, ಬಿಚ್ಚರೊಳೆ ಕಿಚ್ಚೋಯ್ ಸಿಗದೆ. ಓ ಚಿಪ್ಪಿನ ತೆಗ್ದಿಸು, ಬಿಚ್ಚರೊಳೆ ಕಿಚ್ಚೋಯ್ ಸಿಗದೆ ಅಂತ. ಆದ್ ನೋಡ ಒಳ್ದರೆ ನೋಡ, ನೀ ಮಡ್ಲೆಟ್ಟು ದೊಳ್ಳೋದು ಅಲ್ಲಿಗೆ, ಅದು ಒಳ್ಳೇದು. ಮತ್ತೆ ಅವನು ಉರ್ಕೊಂಡು ಉದುರಿ ಹೊಟ್ಟ. ನೆಂಪೇ ಇಲ್ಲ ಅವನ ಉರ್ಕೊಂದು. ನೀವಿಗೆ ಅಂದಿಂದ ಹೇಳ್ತಾವಲ್ಲ, ಅವನ ಸೊಂಟಕ್ಕೊಂದು ಉರುಕು ತಂದು ಕಟ್ಟಿ ಅಂತ. ಉರುಕು ಎಷ್ಟು ತಂದು ಕಟ್ಟುದು ಮಾರೆ ಐತಿ? ಅಂದಿಂದ ಇಂದಿನವರೆಗೆ 3-3.5 ಕೆಜಿ ಪಟ್ಟೆ ನೂಲ ಹತ್ತು. ಉರುಕು ತಂದು ಕಟ್ಟಿದಂಗೆ ಸಮ ತಿಂದದೆ, ಉರುಕು ಟೈಟ್ಟಾದೆ, ಆಚೆಲ್ಲಿ ಹೋಗಿ ಉರುಕು ಬಿಚ್ಚಿ ಹೆರ್ಕಿಟ್ಟದೆ. ಆದ್ರೆ ನೋಡ ನೋಡ, ನನಗೆ ಗುರ್ತದ ಸ್ವಾಮಿಗಳ ಯಾರು ಅವು? ಮಡಪಳೆ ಸ್ವಾಮಿಗ ಅಂತ. ಜನ ಬೇಡ ಕಾರ್ಮಿಕುಟ್ಟು. ಎಂತ ಕಾರ್ಮಿಕ ಸುಮ್ಮನೆ ಅಲ್ಲ. ಆದ್ರೂ ನೋಡ, ಹೋದ್ರೆ ನಾವು ಮಧ್ಯಾಹ್ನ ಕರೆಕ್ಟ್ 2 ಗಂಟೆಗೆ ಹೋಗು. ಅದು ಬಾಕಿದ್ದ ಟೈಮಲ್ಲಿ ಆ ಜನ ಮಡ್ಲಡ್ಡಿಸಿ ದಿನಕ್ಕೆ ಎಷ್ಟು ಸಲ ಮೀದೇವೆ? ಆ ಜನ ದಿನಕ್ಕೆ 21 ಸರ್ತಿ ತಲೆಗೆ ಮೊಡ್ಪಳಿಸಿ ಮೀದೇವೆ. ಆ ಜನಕ್ಕೆ ಮೀಯಕ್ಕೆ ನೀರಷ್ಟು ಬೇಡ, ನೀರು ಜಾಸ್ತಿ ಬೇಡ. ಅದೇನು ಮೀದ ನೀರ್ಲೆ ಮೀಯೋದು? ಆದು ದೇವರಪ್ಪಣೆ. ನೆನ್ನೆಕ್ಕಿ 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 ನಿಗೆ ನೆನ್ನೆಕ್ಕಿ ನೆನ್ನೆಕ್ಕಿ ಬಗೆ ನೆನ್ನೆಕ್ಕಿ 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 ನಿಗೆ ನಿಗೆ ನೆನ್ನೆಕ್ಕಿ 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 ಬಗೆ ಬಗೆ ನೆನ್ನೆಕ್ಕಿ ನೆನ್ನೆಕ್ಕಿ ನಿಗೆ ನೆನ್ನೆಕ್ಕಿ ನೆನ್ನೆಕ್ಕಿ ಬಗೆ ನೆನ್ನೆಕ್ಕಿ. ಯಾರಿಗುಟ್ಟು ಯಾರಿಗಿಲ್ಲ ಬೆಚ್ಚ ಬೆಚ್ಚ ನೆನ್ನೆಕ್ಕಿ, ಯಾರಿಗುಟ್ಟು ಯಾರಿಗಿಲ್ಲ ಬೆಚ್ಚ ಬೆಚ್ಚ ನೆನ್ನೆಕ್ಕಿ ನೆನ್ನೆಕ್ಕಿ ನಿಗೆ ನೆನ್ನೆಕ್ಕಿ ನೆನ್ನೆಕ್ಕಿ ಬಗೆ ನೆನ್ನೆಕ್ಕಿ.